ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಯಶವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡಮ್ಮನ್ನಿ. ತುಮಕೂರು ನಗರದಲ್ಲಿ ಸಾಧನಾ ಕಟ್ಟಡದ ಮುಂಭಾಗದಲ್ಲಿರುವ ಹಳ್ಳ ಬಿದ್ದಿದ್ದ ರಸ್ತೆಯಲ್ಲಿ ಬೇಕಾಬಿಟ್ಟಿ ಜಲ್ಲಿಕಲ್ಲುಗಳನ್ನು ಹಳ್ಳ ಮುಚ್ಚಲು ಹಾಕಿ ಮತ್ತಷ್ಟು ಅಧ್ವಾನ ಮಾಡಿರುವ ಬಗ್ಗೆ ನಾಗರಿಕರು ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಒಂದು ವರದಿ ಇದೆ ನೋಡ್ಕೊಂಬನಿ. ತುಮಕೂರಿನ ಕೋತಿತೋಪು ರಸ್ತೆಯಲ್ಲಿರುವ ಸಾಧನಾ ಕಟ್ಟಡದ ಮುಂಭಾಗದ ರಸ್ತೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗಿನ ರಸ್ತೆಗಳಲ್ಲಿ ಗೊಂಡೆ ಮುಚ್ಚಲು ಹಾಕಿರುವಂತಹ ಕಲ್ಲುಗಳು ರಸ್ತೆಯಲ್ಲೆಲ್ಲ ಚೆಲ್ಲಾಡಿದ್ದು ಮತ್ತಷ್ಟು ಅಪಘಾತಕ್ಕೆ ಕಾರಣವಾಗಿದೆ. ಅಧ್ವಾನವಾಗಿರುವ ಈ ರಸ್ತೆಗಳಲ್ಲಿರುವ ಹಳ್ಳಗಳನ್ನು ಮುಚ್ಚಲು ಪಾಲಿಕೆಯು 25 ಲಕ್ಷ ರೂಗಳನ್ನು ಖರ್ಚು ಮಾಡುತ್ತಿದೆ. ಕಳೆದ 3 ದಿನಗಳ ಹಿಂದೆ ಹಳ್ಳಗಳನ್ನು ಮುಚ್ಚಿದ್ದಾದರೂ ಬೇಕಾಬಿಟ್ಟಿ ಕಾಮಗಾರಿಯಿಂದಾಗಿ ಜಲ್ಲಿ ಕಲ್ಲುಗಳು ರಸ್ತೆಯಲ್ಲೆಲ್ಲ ಚೆಲ್ಲಾಡಿದ್ದು ಇದರಿಂದಾಗಿ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದು ಗಾಯಗೊಂಡಿರುವ ನಿದರ್ಶನಗಳು ಇದೆ. ಸ್ಕೂಲ್ ಮಕ್ಕಳಿಗೆಲ್ಲ ಹೋಗ್ತಾ ಇರ್ತಾರೆ, ಟೂ ವೀಲರ್ ಅವು ತಗೊಂಡು ಸಿಲ್ಪಾಗಿ ಬಿಡ್ತಾರೆ, ಸೈಕಲ್ಗಳು ಅವು ತಗೊಂಡೋಗಿ ಇವೆಲ್ಲ ಕಲ್ಗಳೆಲ್ಲ ಸುಮ್ಮನೆ ವೇಸ್ಟ್ ಆಗ್ಬಿಟ್ಟವೆ. ನಾಲ್ಕು ದಿವಸ ಆಯ್ತು ಅದೇ ಹಾಕಿದ್ರು ಅಲ್ಲೇ ಹಾಕಿದ್ರು ಅಲ್ಲ ಯಾರಾದ್ರು ಪಾಪ ನಿನ್ನೆ ಒಬ್ಬ ಅಯ್ಯಪ್ಪ ಪಂಚರ ಆಗಿ ಹೋದ ಪಾಪ ಯಾರ ಜನ ಬಿದ್ದೋಗ್ತಾರೆ ದೊಡ್ಡ ಕಲ್ಲು ಈ ಭಾಗದ ಪಾಲಿಕೆ ಸದಸ್ಯರಾಗಲಿ ಇಂಜಿನಿಯರ್ ಆಗಲಿ ಸ್ಥಳ ಪರಿಶೀಲನೆ ನಡೆಸಿ ಕಳಪೆ ಕಾಮಗಾರಿ ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸಲಿ ಎಂದು ನಾಗರಿಕರು ಆಗ್ರಹಿಸಿದ್ದಾರೆ. ಎನ್ಎಸ್ ಮಾರುತಿಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಮಹಾಲಕ್ಷ್ಮೀ ನಗರದ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಶನಿವಾರ ಭಕ್ತಿ ಸಡಗರದಿಂದ ನೆರವೇರಿತು. ಇದರ ಅಂಗವಾಗಿ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಪೂಜೆ, ಹೋಮ ಮತ್ತಿತರ ಕಾರ್ಯಕ್ರಮಗಳು ನೆರವೇರಿತು. ಕೊರೋನಾ ಕಾರಣದಿಂದ ತುಮಕೂರಿನ ಮಹಾಲಕ್ಷ್ಮೀ ನಗರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ 2 ವರ್ಷಗಳಿಂದ ಬ್ರಹ್ಮ ರಥೋತ್ಸವ ಆಚರಣೆಯಾಗಿಲ್ಲ. ಈ ಬಾರಿ ಬ್ರಹ್ಮಸಂದ್ರದಿಂದ ಬ್ರಹ್ಮ ರಥೋತ್ಸವ ನೆರವೇರಿತು. ದೇವಸ್ಥಾನದ 18ನೇ ವಾರ್ಷಿಕೋತ್ಸವದ ಪ್ರಯುಕ್ತ 4 ದಿನ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶನಿವಾರ ಪೂಜಾ ವಿಧಿವಿಧಾನಗಳ ನಂತರ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಜರುಗಿತು. ಗುರುವಾರ ನಡೆದ ಸಾಮೂಹಿಕ ವಿವಾಹದಲ್ಲಿ 2 ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಎಂದು ಶ್ರೀ ಶ್ರೀನಿವಾಸ್ ಟ್ರಸ್ಟ್ ಅಧ್ಯಕ್ಷ ಡಿಎಸ್ ಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಶುಕ್ರವಾರ ನಡೆದಂತಹ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಸುಪ್ರಭಾತ ಸೇವೆ, ನಿತ್ಯವಿಧಿ ಆರಾಧನೆ, ಧ್ವಜಾರೋಹಣೆ, ಯಾಗಶಾಲಾ ಪ್ರವೇಶ, ದ್ವಾರತೋರಣ, ಧ್ವಜ ಕುಂಭಾರಾಧನೆ, ನಿತ್ಯ ಹೋಮ ಹೀಗೆ ಹಲವಾರು ಸೇರಿದಂತೆ ವಿಶೇಷ ಕಲ್ಯಾಣೋತ್ಸವ ನೆರವೇರಿತು. ಇನ್ನು ಭಾನುವಾರ ಗರುಡೋತ್ಸವ, ಸ್ವಾಮಿಗೆ ಮಂಗಳ ದ್ರಾವ್ಯಾಭಿಷೇಕ, ರಾತ್ರಿ ಶಯನೋತ್ಸವ ಹಮ್ಮಿಕೊಳ್ಳಲಾಗಿದೆ. Thank you.
ಪುಣ್ಯರಾಜು, ಅಮೋಕ್ ಟಿವಿ, ತುಮಕೂರು. ಇನ್ನು ಕಂದಾಯ ಇಲಾಖೆಗೆ ದಿಢೀರ್ ಮುತ್ತಿಗೆ ಹಾಕಿದ ರೈತಾಪಿ ವರ್ಗ ಗೋಮಾಳ ಜಮೀನನ್ನು ಉಳಿಸಿಕೊಡುವಂತೆ ಕೊರಟಗೆರೆಯ ತಾಲೂಕಿನ ತೊಗರಿಘಟ್ಟ ಮತ್ತು ಪಣ್ಣೇನಹಳ್ಳಿ ರೈತರು ಆಗ್ರಹಿಸಿದರು. ಇನ್ನು ಕಂದಾಯ ಕಚೇರಿ ಒಳಗಡೆ ಶಾಸಕರ ಸಭೆ ನಡೆಯುತ್ತಿದ್ದರೆ ಹೊರಗಡೆ ರೈತರ ಪ್ರತಿಭಟನೆ ನಡೆಸಿದರು. ಗೋಮಾಳ ಜಮೀನಿನ ಉಳ್ಳುವರಿಗೆ ಬಗರ್ ಹುಕುಂ ಸಾಗುವಳಿ ಚೀಟಿ ಮಾಡಿ ವಿತರಣೆ ಮಾಡುತ್ತಿದ್ದಾರೆ, ಅದನ್ನು ತಡೆಯಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ನಂತರ ಶಾಸಕ ಪರಮೇಶ್ವರರೊಂದಿಗೂ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಎಷ್ಟು ಬಾರಿ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾಮಾನ್ಯ ಒಂದು ಮಹಿಳೆ ಮೇಲೆ ಎಂಎಲ್ಎ ಇದ್ದಾಗೇನೆ ಹೊಡೆದಿರ್ಬೇಕಾದ್ರೆ ನಮ್ಮ ಬೇರೆ ಜನ ಹೊಡೆದಿನ ಯಾಸ ಅವ್ರಿಗೆ ಇಷ್ಟು ಈಸಿ ಹೇಳ್ರಿ ನೀವೇ. ಅದಕ್ಕೆ ದಯವಿಟ್ಟು ಅವ್ರನ್ನ ಇದು ಮಾಡಿ ಯಾವುದೇ ಕಾರಣಕ್ಕೂ ನಮ್ಮೂರು ಗೋಮಾಳಕ್ಕೆ ಬರ್ಕೂಡ್ದು ಅವರು. ಆ ರೀತಿ ಮಾಡಿ ಮಹಿಳೆ ಇದು ಮಾಡಿದ್ರೆ ನೀವೇ ಯತ್ನ ಮಾಡ್ರಿ, ನೀವೇ ಯತ್ನ ಮಾಡ್ತಿದ್ರೆ ಮಹಿಳೆ ಜೆಂಟ್ಸ್ ಅವ್ರು ಎಷ್ಟು ಇವ್ರ ಬಟ್ಟೆ ಹರ್ಕೊಂಡು ಇವ್ರೆ ಹೋಗೋದು ಕಂಪ್ಲೇಂಟ್ ಕೊಡೋದು. ಅವ್ರೇನ್ ಹೇಳ್ತಿದ್ರೆ ಎಮ್ ಎಲ್ ಎ ಪರಮೇಶ್ವರ ಅಡ್ಗೆ ಅವರೇ ಅಂತೆ ಅಂದ್ರೆ ಬೇರೆ ಅಲ್ಲಿರೋ ಅಲ್ವಂತೆ ಅಲ್ಲಿದ್ದು ನೀವು ಇಲ್ಲೇ ಎಮ್ ಎಲ್ ಎ ಅಂತ ಇವ್ರು ಹೇಳ್ತಾರೆ ಸ್ಟೇಟ್ಮೆಂಟ್. ಈ ತರ ಅಂದ್ಮೇಲೆ ನಮ್ಗೆ ಇನ್ನೇನು ನಮ್ಗೆ ಯಾವ ರೀತಿ ನಮ್ಗೆ ಇದಾಗುತ್ತೆ ಹೇಳಿ, ಯಾರು ನಂಬ್ಕೊಂಡು ನಾವು ಕೇಳ್ಬೇಕು ನಾವು ನೀವೇ ಹೇಳಿ. ಯಾರು ನರಸಿಂಹಮೂರ್ತಿ ಎಮ್ ಎಲ್ ಎ ಅಂತ ಇಲ್ಲಿ ಅವ್ರು ಹೇಳೋ ಸ್ಟೇಟ್ಮೆಂಟ್ ಇದೆ. ಯಾರು ಯಾರು ಹೇಳಿದಂಗ ಅಂತ ಡಿ ಎಚ್ ಕೃಷ್ಣಮಯ್ಯ ಅನ್ನೋರು ಮುಖ್ಯಮಂತ್ರಿ ಪರಮೇಶ್ವರ ಅವರು ಅಲ್ಲಿ ಅಂದ್ರೆ ಎಮ್ ಎಲ್ ಎ ಅವರು ಅಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಾನೇ ಮುಖ್ಯಮಂತ್ರಿ ನಾನೇ ಎಮ್ ಎಲ್ ಎ ಇಲ್ಲಿ ಅವ್ರು ಹೇಳ್ತಾರೆ ಇಷ್ಟು ಜನರ ಮುಂದೆ ಒಬ್ಬ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಮುಂದಿನ ಒಬ್ಬ ಲೇಡೀಸ್ ಮುಂದೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ಕೂಡ್ದು ತಿರುಗಿನ ಮೇಲೆ ಕೇಳಕ್ ಹೋದ್ರ ಮೇಲೆ ದೌರ್ಜನ್ಯ ಬರ್ತೈತೆ. ನಾಳೆ ಅಂದ್ರೆ ಕೇಳಕ್ ಹೋದ್ರೆ ಇದು ಮಾಡೋದು ನಮ್ಮೂರು ಪ್ರತಿ ಒಬ್ಬರ ಮೇಲೆ ಗಾಟಿ ಬಂತು ಅಂದ್ರೆ ಇಲ್ಲಿ ಬಂದಿರೋ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಇದು ಸತ್ಯ ಅಷ್ಟೇ. ಈ ಶಾಸಕರಲ್ಲಿ ನಾವು ಒಂದು ಮನವಿ ಮಾಡ್ಕೊಂತೀನಿ, ಯಾಕಂದ್ರೆ ಎಲ್ಲರೂ ಎಸ್ ಸಿ ಆಗಿರೋದ್ರಿಂದ ಹಿಂದುಳಿದ ವರ್ಗದವರಾಗಿರೋದ್ರಿಂದ ಅವ್ರ ಸತ್ರೆ ಮಣ್ಣು ಮಾಡೋಕ್ಕೂ ಕೂಡ ಅರ್ಧ ಎಕರೆ ಜಮೀನ್ ಇಲ್ಲ, ಮಣ್ಣು ಮಾಡೋಕ್ಕೂ ಅವ್ರನ್ನ ಹೆಣ ಉಡೋದಕ್ಕೂ ಸಹ ಒಂದು ಅಂಗೈಗಳ ಜಾಗ ಇಲ್ಲ, ಅಂಥವ್ರಿಗೆ ಜಮೀನ್ನ ಕೊಡಿ ಅಂತ ಹೇಳಿ ಶಾಸಕರಲ್ಲಿ ಎಲ್ಲರೂ ವಿನಂತಿಸ್ಕೊಂಡು ಅವ್ರನ್ನ ಕೇಳ್ಕೊತ ಇದ್ದೀವಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇರೋಂಥವ್ರಿಗೇನೆ ಜಾಗಗಳು ಜಮೀನುಗಳು ಲಭ್ಯ ಆಗಿ ಸಿಗ್ತಾ ಇದೆ, ಇಂಥ ಹಿಂದುಳಿದ ವರ್ಗದವ್ರು ಎಲ್ಲಿ ಹೋಗ್ಬೇಕು, ರೈತರ ಜೀವನ ಏನಾಗಬೇಕು? ಇದು ದಯವಿಟ್ಟು ಶಾಸಕರು ಇದನ್ನ ಒಂದು ಸ್ವಲ್ಪ ಮನೆಗೆ ಮನ್ಸ್ಗೆ ಹಾಕೊಂಡು ಇದನ್ನ ಸೀರಿಯಸ್ ಆಗಿ ಅಂತ ಹಿಂದುಳಿದ ರೈತರಿಗೆ ನ್ಯಾಯವರೆಗೂ ಒದಗಿಸ್ಕೊಡ್ಬೇಕಂತ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊತ ಇದೀವಿ. ದಯವಿಟ್ಟು ಇದನ್ನ ಬೇಡಿಕೆನ ಈಡೇರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತ ಇದೀವಿ ಸರ್. ತಾಲೂಕಿನಲ್ಲಿ ಸುಮಾರು 71 ಅರ್ಜಿಗಳನ್ನು ಇವತ್ತು ನಾವು ವಿಲೇವಾರಿ ಮಾಡಿದ್ದೇವೆ. ಈ 71 ಅರ್ಜಿಯಲ್ಲಿ ಕೆಲವರಿಗೆ ಮಂಜೂರಾತಿ ಮಾಡೋದಕ್ಕೆ ಮುಂದಿನ ಕ್ರಮಕ್ಕಾಗಿ ತಹಶೀಲ್ದಾರರವರಿಗೆ ಸೂಚನೆ ಕೊಟ್ಟಿದ್ದೇವೆ. ಎರಡನೇ ಕಮಿಟಿ ಬರಬೇಕು ಸ್ಥಿರೀಕರಣ ಮಾಡೋದು ಅಂತಾರೆ, ಅದಕ್ಕೆ ಎರಡನೇ ಸಮಿತಿಗೆ ಮತ್ತೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳು ಕಾನೂನಾತ್ಮಕವಾಗಿ ಏನು ಮಾಡಬೇಕು, ನಿಯಮಾತ್ಮಕವಾಗಿ ಏನು ಮಾಡಬೇಕು, ಅದನ್ನೆಲ್ಲ ತಹಶೀಲ್ದಾರ್ ಅವರು ವೆರಿಫೈ ಮಾಡಿಸಿ ಮುಂದಿನ ಸಭೆಗೆ ಇಡ್ತಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಅರ್ಜಿಗಳು ಯಾರು ಅನುಭವದಲ್ಲಿಲ್ಲ ಅಂತಂದು ಕೂಡ ಕೆಲವು ಅರ್ಜಿಗಳನ್ನು ಪರಿಗಣಿಸಿ ತಿರಸ್ಕಾರ ಮಾಡಿದ್ದೀವಿ. ಅನುಭವದಲ್ಲಿಲ್ಲ, ಆ ಊರಿನವರೇ ಅಲ್ಲ, ಆದರೂ ಕೂಡ ಅರ್ಜಿ ಹಾಕ್ಕೊಂಡಿದ್ದಾರೆ. ಅಂಥ ಅರ್ಜಿಗಳನ್ನು ಅದು ಕಾನೂನಿನ ಚೌಕಟ್ಟಿನಲ್ಲಿ ಬರೋದಿಲ್ಲ. ಅನುಭವದಲ್ಲಿರಬೇಕು, ಆ ಊರಿನವರಿರಬೇಕು, ಆ ತಾಲೂಕಿನವರಿರಬೇಕು, ಅಂಥೇನು ನಿಯಮ ಇದೆ ಆ ನಿಯಮದ ಚೌಕಟ್ಟಿನಲ್ಲಿ ಅವರು ಬರೋದಿಲ್ಲ. ಹಾಗಾಗಿ ಅಂಥ ಅರ್ಜಿಗಳನ್ನು ತಿರಸ್ಕಾರ ಮಾಡಿದೆವು. ಇರ್ಬೋದು ಅಂತ 30-40 ಅರ್ಜಿಗಳಿರ್ಬೋದು. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ 3 ಸ್ಥಾನಗಳನ್ನು ಗೆದ್ದು ಸಾಧನೆ ಮಾಡಿದೆ, ಅದೇ ಫಲಿತಾಂಶವನ್ನು ಪರಿಷತ್ ಚುನಾವಣೆಯಲ್ಲೂ ಪಡೆಯುತ್ತೇವೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಬೆಳಗಾವಿಯಲ್ಲಿ ತಿಳಿಸಿದರು. ಬೆಳಗಾವಿಯಲ್ಲಿ ಬೆಳಗ್ಗೆ ಖಾಸಗಿ ಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳಿಗೆ ಮಾತಿನಲ್ಲೇ ಚಾಟಿ ಬೀಸಿದರು. ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಅವರು ಆರೋಪ ಪ್ರತ್ಯಾರೋಪ ಮಾಡುತ್ತಾ ಜೆಡಿಎಸ್ ಬಿಜೆಪಿಯ ಬಿ ಟೀಮ್, ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಅವರು ಬಿ ಟೀಮ್ ಆದರೆ ಅವರೇ ಒಪ್ಪಿಕೊಂಡ ಹಾಗೆ, ಎ ಟೀಮ್ ಆದರೆ ನಾವೇ ತಾನೇ ಎಂದು ತಮ್ಮ ಬಗ್ಗೆ ತಾವೇ ಹೆಮ್ಮೆ ಪಟ್ಟರು. ರಾಜ್ಯಸಭೆಯಲ್ಲಿ ನಮ್ಮ ಪ್ರತಿನಿಧಿತ್ವ ಹೆಚ್ಚಾಗಿದೆ. ಅದೇ ರೀತಿ ಇಲ್ಲಿಯ ಮೇಲ್ಮನೆ ವಿಧಾನ ಪರಿಷತ್ ಚುನಾವಣೆ 4 ನಡೀತಾ ಇದೆ. ಈ 4 ಇದರಲ್ಲೂ ವಿಜಯಶಾಲಿ ಆಗುವಂಥ ವಿಶ್ವಾಸ ಇದೆ.
ಇಲ್ಲಿ ಪದವೀಧರ ಮತ್ತು ಟೀಚರ್ಸ್ ಏನು ಕಾನ್ಸ್ಟಿಟ್ಯೂನ್ಸಿ ಇದೆ, ಇಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ. ನಮ್ಮೆಲ್ಲ ಹಿರಿಯ ನಾಯಕರು ಯಡಿಯೂರಪ್ಪನವರು ಸಮೇತವಾಗಿ ಎಲ್ಲರೂ ಬಂದು ಮಾಡಿದರೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿನಲ್ಲಿ ಇಬ್ಬರು ಅಭ್ಯರ್ಥಿಗಳು ನಮ್ಮ ಶಾಪೂರ್ ಅರುಣ್ ಶಾಪೂರ್ ಅವರು ಮತ್ತು ಹನುಮಂತ್ ನಿರಾಣಿಯವರು ಅತಿ ದೊಡ್ಡ ಲೀಡ್ನಲ್ಲಿ ಅವ್ರು ಆಯ್ಕೆ ಆಗ್ತಾರಂತ ವಿಶ್ವಾಸ. ಇಲ್ಲ ಇಲ್ಲ, ಅವ್ರಿಗೆ ನನಗೆ ಮುಂಚೆನೇ ಹೇಳಿದ್ರು, ಪೂರ್ವಭಾವಿಯಾಗಿ ಅವ್ರಿಗೊಂದು ಡಾಕ್ಟ್ರೇಟ್ ಕೊಡುವಂಥ ಕಾರ್ಯಕ್ರಮ ಆಯಿತು. ಇದು 6 ತಿಂಗಳ ಮುಂಚೆನೇ ಫಿಕ್ಸ್ ಆಗಿತ್ತು, ನನಗೆ ಹೇಳೇ ಹೋಗಿದ್ದರು. ಮತ್ತು ಅವ್ರಿಗೆಲ್ಲ ಎಲ್ಲೆಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಕೊಟ್ಟಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ಇವತ್ತು ದೊಡ್ಡ ಸಭೆ ಬೆಳಗಾಂನಲ್ಲೂ ಮಾಡ್ತಾ ಇದ್ದೆ, ಹುಬ್ಬಳ್ಳಿಯಲ್ಲಿ ದೊಡ್ಡ ಸಭೆ. ಪ್ರಶ್ನೆನೇ ಇಲ್ಲ. ಅವ್ರು ನಮ್ಮ ಹಿರಿಯರು ಮಾರ್ಗದರ್ಶಕರು, ಸದಾಕಾಲ ನಮ್ಮ ಹಿರಿಯರು ಮಾರ್ಗದರ್ಶಕರು ಇರ್ತಾರೆ. ಪಕ್ಷವು ಗುರುತಿಸ್ತದೆ, ನಾವು ಗುರುತಿಸ್ತೇವೆ. ಅವ್ರದ್ದೇ ಆದಂಥ ಒಂದು ಸ್ಥಾನ ಇದೆ. ಸುದೀರ್ಘವಾಗಿ 4 ದಶಕ ಕಾಲ ಸಾರ್ವಜನಿಕ ಜೀವನದಲ್ಲಿ ಅವ್ರು ಮಾಡಿರುವಂಥ ಕೆಲಸ ಏನಿದೆ ಅದು ನಮಗೆ ಮಾರ್ಗದರ್ಶನ. ಹೀಗಾಗಿ ಅದಕ್ಕೆ ಮಹತ್ವ ಇದೆ. ನಾವು ಯಾವ ಮಹತ್ವ ನಲ್ಗಳಿಲ್ಲ, ನೀವು ನಿಮ್ಮ ತಲೆಗಿಂದ ತೆಗಿರಿ. ವಾಯುವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ನಾವೆಲ್ಲ ಪ್ರಾಮಾಣಿಕವಾಗಿ ಚುನಾವಣೆ ಮಾಡುತ್ತಿದ್ದೇವೆ, ಹೀಗೆಂದು ಬೆಳಗಾವಿಯಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ತಿಳಿಸಿದ್ದಾರೆ. ಈ ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಗೆಲುವು ನಿಶ್ಚಯ. ಚುನಾವಣೆ ಅಂದ ಮೇಲೆ ಸಣ್ಣ ಪುಟ್ಟ ಅಸಮಾಧಾನ ಸಹಜವಾಗಿರುತ್ತೆ. ಗೋಕಾಕ, ಹುಕ್ಕೇರಿ, ಅಥಣಿ, ಸಾಹುಕಾರ್ ಎಲ್ಲರೂ ಕೂಡ ಒಟ್ಟಿಗೆ ಕೂಡಿ ಕೆಲಸ ಮಾಡಲಿದ್ದೇವೆ. ಇನ್ನು ಲಖನ್ ಜಾರಕಿಹೊಳಿ ಬೆಂಬಲ ಬೇಕೇ ಬೇಡ ಎನ್ನುವುದು ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ನಿರ್ಧಾರ ಮಾಡ್ತಾರೆ. ಆ ವಿಚಾರವಾಗಿ ಬಹಿರಂಗವಾಗಿ ಚರ್ಚೆ ಮಾಡೋದು ಬೇಡ ಅಂದರು. ಅದೆಲ್ಲ ಸರಿ ಮಾಡ್ಕೊಂಡು ಈ ಚುನಾವಣೆಯಲ್ಲಿ ಇಬ್ರು ಗೆಲ್ತಾರೆ. ಎಲ್ಲ ಸಾಹುಕಾರಗಳು ಕೂಡಿ ಎಲ್ಲ ಮಾಡಾಕತ್ತೀವಿ ಚುನಾವಣೆ. ಇಲ್ಲ ಇಲ್ಲ ಇಲ್ಲ, ಈ ಸಲ ಎಲ್ಲ ಸಾಹುಕಾರಗಳು ಬೆಳಗಾವ, ಗೋಕಾಕ, ಅತ್ನಿ ಪತ್ನಿ ಎಷ್ಟು ಸಾಹುಕಾರದೆಲ್ಲ ಎಲ್ಲ ಕೂಡಿ ಪ್ರಾಮಾಣಿಕವಾಗಿ, ಹುಕ್ಕೇರಿ ಉಮೇಶ್ ಸಾಹುಕಾರ ಎಲ್ಲ ಕೂಡಿ ಪ್ರಾಮಾಣಿಕವಾಗಿ ಮಾಡಕ್ಕೆ ಯಾವುದು ಜಗಳಿಲ್ಲ. ಅರುಣ್ ಶಾಪುರ್ ಅವರು, ಹನುಮಂತ್ ಜನ ಇಬ್ರು ಗೆಲ್ತಾರೆ. ಅಲ್ಲ, ಹಂಗೇನಾಗಲ್ಲ. ನೀನ್ ನೋಡಿ, ರಾಜ್ಯಸಭಾ ನಾವು 2 ಸೀಟ್ ಗೆಲ್ಲುವಲ್ಲಿ 3 ಸೀಟ್ ಗೆದ್ದಿದ್ವಿ, ಇದನ್ನು 2 ಸೀಟ್ ಗೆದ್ರೆ ಕಾರ್ಯಕರ್ತರು ಮತ್ತೊಂದು ಹುಮ್ಮಸ್ಸು ಬರ್ತೈತಿ ಆ ಚುನಾವಣೆ ಮಾಡ್ಲಿಕ್ಕೆ. ಆ ದೃಷ್ಟಿಯಿಂದ ಇದು ಬಹಳ ಪ್ರಮುಖವಾದ ಚುನಾವಣೆ ಐತೆ. ನಾವು ಗೆಲ್ತೀವಿ, ನಮ್ಮ ಕಾರ್ಯಕರ್ತರು ಎಲ್ಲರೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಮತ್ತೆ ನೀವು ಹೇರಲ್ಲ, ಇದೇಗ ಅಷ್ಟು ಎಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಮಾಡೋದು, ಇಬ್ರು ಗೆಲ್ತಾರೆ. ಈಗ ಸದ್ಯ ಚುನಾವಣೆ ನಡೆದಿದೆ, ಈಗ 15 ತಾರೀಕು ಅದ್ರ ಬಗ್ಗೆ ವಿಷಯ ಇಲ್ಲ. ಮತ್ತೆ ಅದು ಕಟೀಲ್ ಅವ್ರ ಯಾವ ಆಧಾರ ಮೇಲೆ ಇದೆ ನಂಗೆ ಗೊತ್ತಿಲ್ಲ. ಸೊ ಈಗ ಮೊದಲು ಚುನಾವಣೆ ಮುಗಿಸ್ತೀವಿ, ಆಮೇಲೆ ನೋಡೋಣ. ಅದನ್ನ ಅದನ್ನು ಪಕ್ಷದ ಲೆವೆಲಲ್ಲಿ ಚರ್ಚೆ ಮಾಡಿದ್ದಾರೆ ಮೋಸ್ಟ್ಲಿ ರಾಜ್ಯ ಅಧ್ಯಕ್ಷರು, ಮುಖ್ಯಮಂತ್ರಿ ಅವರು. ಅದನ್ನು ಸಾರ್ವಜನಿಕ ಚರ್ಚೆ ಮಾಡಬೇಡ್ರಿ, ಪಾರ್ಟಿ ಲೆವೆಲಲ್ಲಿ ಚರ್ಚೆ ಮಾಡಿ ಅದನ್ನ ಹೆಂಗ್ ಇತ್ಯರ್ಥ ಮಾಡ್ಬೇಕು ಮಾಡಿದಾರೆ. ಅದು ಪಕ್ಷದ ಲೆವೆಲಲ್ಲಿ ಚರ್ಚೆ ಮಾಡಿದ್ರು, ಸಾರ್ವಜನಿಕ ಚರ್ಚೆ ಬೇಡ್ರಿ. ಅಲ್ಲ, ಅವ್ರನ್ನ ಸ್ಟೇಟ್ಮೆಂಟ್ ಮಾಡಿದ್ರು ಅತ್ನಿಯಲ್ಲಿ, ನಾನು BJP ಅಭ್ಯರ್ಥಿಗೆ ಬೆಂಬಲ ಮಾಡ್ತೀನಿ ಅಂತೇಳಿ ಮಾಡಿ. ನಾವು ವಿನಂತಿ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ ರೀ. ಅಲ್ಲ, ಅದನ್ನು ಪಕ್ಷದ ಲೆವೆಲಲ್ಲಿ ಚರ್ಚೆ ಮಾಡ್ತಾ ಇದಾರೆ, ಅದನ್ನು ಅಲ್ಲೇ ಸಾಫ್ಟ್ ಔಟ್ ಮಾಡ್ತಾರೆ. ಅದ್ರ ಆಯ್ತು, ಎಲ್ಲರಿಗೂ ಧನ್ಯವಾದ. ಇದಿಷ್ಟು ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ TV, ಎಂದೆಂದಿಗೂ ನಿಮ್ಮೊಂದಿಗೆ.